ಎಲ್ಲರಿಗೂ ಸ್ವಾಗತ. ಈಗ ನಾವು ಕನ್ನಡದಲ್ಲಿ ಟೈಪ್ ಮಾಡಿ ಅದನ್ನು ಮೇಲ್ನಲ್ಲಿ ಕಳಿಸಿದರೆ ಒಂದೊಂದು ಸಾರಿ ನುಡಿಯಲ್ಲಿ ಟೈಪ್ ಮಾಡಿರ್ತೀವಿ ಅಥವಾ ಬರಹದಲ್ಲಿ ಟೈಪ್ ಮಾಡಿರ್ತೀವಿ, ಇನ್ನೊಬ್ರಿಗೆ ಮೇಲ್ ಕಳಿಸಿದಾಗ ಅದು ಒಂಥರ ಚೀನಿ ಲ್ಯಾಂಗ್ವೇಜ್ ಥರ ಕಾಣಿಸುತ್ತೆ. ಈಗ ನಾವು ಆ ಚೀನಿ ಲ್ಯಾಂಗ್ವೇಜ್ ಕಾಣಿಸದೆ ಬೇರೆ ರೀತಿಯ ಒಂದು ಸಾಫ್ಟ್ವೇರ್ ಮೂಲಕ ಕನ್ನಡವನ್ನು ಟೈಪ್ ಮಾಡಿದಾಗ ಬೇರೆಯವರ ಒಂದು ಸಿಸ್ಟಮಲ್ಲಿ ಬರಹ ಅಥವಾ ನುಡಿ ಯಾವುದೇ ಇನ್ಸ್ಟಾಲ್ ಇಲ್ಲದೆ ಕನ್ನಡವನ್ನು ನೇರವಾಗಿ ಓದಲಿಕ್ಕೆ ಬರುವಂಥ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ ಬಗ್ಗೆ ನಾವು ಇವಾಗ ನೋಡೋಣ. ಆ ಒಂದು ಸಾಫ್ಟ್ವೇರ್ನಲ್ಲಿ ಟೈಪ್ ಮಾಡೋದು ಕೂಡ ತುಂಬ ಸುಲಭವಾಗಿದೆ. ನಾವು ಕ್ರೋಮ್ ಬ್ರೌಸರ್ಗೆ ಹೋಗಿ ಭಾಷಾ ಇಂಡಿಯಾ ಅಂತ ಟೈಪ್ ಮಾಡಿ ಇಲ್ಲಿ ಭಾಷಾ ಇಂಡಿಯಾ ಎಂಪವರಿಂಗ್ ಇಂಡಿಕ್ ಲ್ಯಾಂಗ್ವೇಜ್ ಕಂಪ್ಯೂಟಿಂಗ್ ಅಂತ ಬರ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಸಿಸ್ಟಮ್ ಯಾವುದಿದೆ, ವಿಂಡೋ, ಮೈಕ್ರೋಸಾಫ್ಟ್, 7, 8, 9 ಅಂತ ಇರುತ್ತೆ. ಅದರ ಮೂಲಕ ನಾವು ಇಲ್ಲೆಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಇಂಡಿಕ್ ಲ್ಯಾಂಗ್ವೇಜ್ ಅಂತ ಇದೆ, ಲ್ಯಾಂಗ್ವೇಜ್ ಇನ್ಪುಟ್ ಟೂಲ್ ಅಂತೇಳಿ, ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಭಾರತೀಯ ಎಲ್ಲ ಭಾಷೆಗಳು ಕೂಡ ಇದರಲ್ಲಿ ಕೇಳಿರ್ತಾರೆ. ಇಲ್ಲಿ ಮೈಕ್ರೋಸಾಫ್ಟ್ ಇಂಡಿಕ್ ಲ್ಯಾಂಗ್ವೇಜ್ ಇನ್ಪುಟ್ ILIT ಇದು SDK ವರ್ಷನ್ ಆದ್ದರಿಂದ ಇದನ್ನು ಬಿಟ್ಬಿಡೋಣ. ನಾವು ಇಲ್ಲಿ ಇಂಡಿಕ್ ಇನ್ಪುಟ್ 3 ಅಂತ ಇದೆ, ವಿಂಡೋ 8 30. ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಕೆಪಾಸಿಟಿ ಯಾವುದಂತ ತಿಳ್ಕೊಂಡು ಅದನ್ನು ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಕನ್ನಡ ಅಂತ ಇದೆ, ನಾವು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡಿಕೊಂಡ ತಕ್ಷಣ ನೀವು ಅದನ್ನು ವರ್ಡ್ನಲ್ಲಿ ಯಾವ ರೀತಿ ಟೈಪ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ ಮೂಲೆಯಲ್ಲಿ ಕ ಅಂತ ಕನ್ನಡದ ಡೌನ್ಲೋಡ್ ಆದ ತಕ್ಷಣ ಕ ಅಂತ ಕಾಣಿಸುತ್ತೆ. ಇಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಕೂಡ ಇದೆ, ಇಲ್ಲಿ ಇಂಗ್ಲೀಷ್ ಇದೆ, ಇಲ್ಲೇ ಮತ್ತೆ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿದರೆ ಕನ್ನಡ ಅಂತ ಬರುತ್ತೆ. ಈಗ ನಾನು ಕನ್ನಡದಲ್ಲಿ ಒಂದೆರಡು ಅಕ್ಷರಗಳನ್ನು ಟೈಪ್ ಮಾಡಿ ತೋರಿಸುತ್ತೇನೆ. ಕನ್ನಡ ನಾವು ಬಲು ಚಂದ. ಇದನ್ನೇ ನಾವು ಇಮಿಡಿಯೇಟಾಗಿ ಇಂಗ್ಲೀಷ್ನಲ್ಲಿಯೂ ಕೂಡ ಮತ್ತೆ ಇಲ್ಲಿ ತಾವು ನೋಡ್ತಿರ್ಬೋದು ಈ ರೀತಿ ಟೈಪ್ ಮಾಡ್ಬೋದು. ಅಂದರೆ ಇಲ್ಲಿ ನಾವು ಬರಹ ಅಥವಾ ನುಡಿಯನ್ನು ಬಾರಿ ಬಾರಿ ಮತ್ತೆ ಮತ್ತೆ ಚೇಂಜ್ ಮಾಡಿಕೊಳ್ಬೇಕಾಗುತ್ತೆ. ಆದರೆ ಇದರಲ್ಲಿ ಯಾವುದೇ ಒಂದು ಚೇಂಜ್ ಮಾಡಿಕೊಳ್ಳುವಂಥ ಒಂದು ಕಷ್ಟ ಇಲ್ಲ. ಇಲ್ಲಿ ಕೇವಲ ಇಲ್ಲಿ ಕ್ಲಿಕ್ ಮಾಡಿದರೆ ಸಾಕು, ನಮಗೆ ಕನ್ನಡ ಅಂತ ಬರುತ್ತೆ ಇಲ್ಲ ಇಂಗ್ಲೀಷ್ ಅಂತ ಬರುತ್ತೆ. ಅದನ್ನು ನಾವು ಟೈಪ್ ಮಾಡ್ತಾ ಹೋದರೆ ಇಲ್ಲಿ ಬರುತ್ತೆ ಕನ್ನಡ ಸ್ಪೆಲ್ಲಿಂಗ್ KANNADA ಸ್ಪೆಲ್ಲಿಂಗ್, ಇಂಗ್ಲೀಷ್ನ ಸ್ಪೆಲ್ಲಿಂಗ್ ಓದಿದರೆ ಸಾಕು ಆ ಒಂದು ಕನ್ನಡ ಇಲ್ಲಿ ಟೈಪ್ ಆಗುತ್ತೆ. ಈ ರೀತಿ ನಾವು ಕನ್ನಡವನ್ನು ಅತ್ಯಂತ ಸುಲಭವಾಗಿ ವರ್ಡ್ನಲ್ಲಾಗಲಿ ಎಕ್ಸೆಲ್ನಲ್ಲಾಗಲಿ ಎಲ್ಲೇ ಆಗಲಿ ನಾವು ಕನ್ನಡವನ್ನು ಅತ್ಯಂತ ಸುಲಭವಾಗಿ ಟೈಪ್ ಮಾಡ್ಬೋದು. ಈ ಒಂದು ವಿಡಿಯೋ ತಮಗೆ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಉಪಯೋಗ ಆಗಿದ್ದರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.